ನಮ್ಮ ರಕ್ಷಕನೂ ಒಡೆಯನೂ ಆದ ಏಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 298. ಇದರೊಟ್ಟಿಗೆ ಮಕ್ಕಳನ್ನು ಭಾನುವಾರ ಶಾಲೆಯ ಉಪಾಧ್ಯಾಯರ ಬಳಿಗೆ ಸತ್ಯವೇದ ಬೋಧನೆ ಪಡಕೊಳ್ಳಲು ಕಳುಹಿಸಿದ್ದೇ ಆದಲ್ಲಿ ಚಿಕ್ಕ ಮಕ್ಕಳ ಮನದಲ್ಲಿ ತಮ್ಮ ತಂದೆ ತಾಯಿಗಳು ಈ ಬೋಧನೆಯನ್ನು ಖುದ್ದಾಗಿ ನೀಡಲು ಅಶಕ್ತರು ಎಂಬ ಭಾವನೆಯುಂಟಾಗುತ್ತದೆ ಮತ್ತು ತಂದೆ ತಾಯಿಗಳು ತಮಗಿಂತ ಶ್ರೇಷ್ಠರು ಎಂದು ತಿಳಿದ ಆದರೆ ಬೇರೆ ಸ್ವಭಾವ ಹೊಂದಿದ ಪಾದ್ರಿಗಳಿಂದಲೇ ಬೋಧನೆ ಪಡೆದವರಾಗಿದ್ದರಿಂದ ಮಕ್ಕಳು ಸಹ ತಮ್ಮ ಭಾನುವಾರ ಶಾಲೆಯ ಉಪಾಧ್ಯಾಯರನ್ನು ಅದೇ ದೃಷ್ಟಿಯಿಂದ ಕಾಣುವರು. ಈ ಎಲ್ಲದರ ಪರಿಣಾಮ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗಿರುವ ಗೌರವ ಮತ್ತು ಸದಭಿಪ್ರಾಯಗಳನ್ನು ಕಸಿದುಕೊಳ್ಳುವುದೇ ಆಗಿದೆ. ಇದಕ್ಕಿಂತ ವ್ಯತಿರಿಕ್ತವಾಗಿ ಸತ್ಯವೇದದ ದೃಷ್ಟಿಕೋನದಿಂದ ಯೋಗ್ಯ ರೀತಿಯಲ್ಲಿ ಮಕ್ಕಳು ದೇವರು ತಮ್ಮ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಮತ್ತು ಆತನು ತನ್ನ ಮಕ್ಕಳಿಗೆ ಕೆಲವರನ್ನು ಈ ವಾಕ್ಯಗಳನ್ನು ವ್ಯಾಖ್ಯಾನಿಸಲು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿದ್ದಾನೆ. ಇದರಲ್ಲಿ ತಂದೆ ತಾಯಿಗಳು ಸಹ ಇದ್ದಾರೆ ಮತ್ತು ಇದರ ಕುಟುಂಬದಲ್ಲಿ ದೇವರಿಂದ ಪೂರ್ಣವಾದ ಅಧಿಕಾರ ಪಡೆದ ಬೋಧಕರುಗಳಾಗಿದ್ದಾರೆ ಎಂಬುದನ್ನು ತಿಳಿಸಿದ್ದೆ. ಆದಲ್ಲಿ ಮಕ್ಕಳು ದೇವರು ಉದ್ದೇಶಿಸುವ ಧಾರ್ಮಿಕ ಗೌರವಗಳಿಗೆ ಅರಿವಿಲ್ಲದೆ ಅಂಟಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ದೇವರ ವ್ಯವಸ್ಥೆಯು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ಅತಿಯಾದ ಹಿತಕರ ಪ್ರಭಾವವನ್ನು ಜೀವನದ ಅಂತ್ಯದವರೆವಿಗೂ ಬೀರುವಂತೆ ಮಾಡುತ್ತದೆ. ಇದಕ್ಕೂ ಹೆಚ್ಚಾಗಿ ತಂದೆ ತಾಯಿಗಳು ವಾಕ್ಯದ ಪಾಠಗಳನ್ನು ಬೋಧಿಸಿದ ನಂತರ ದೇವರ ವಾಕ್ಯದಿಂದ ಜೀವನದ ದೈವಿಕ ಮಟ್ಟದ ಬಗ್ಗೆ ಗುಣನಡತೆಗಳ ಬಗ್ಗೆ ಆಲೋಚನೆ ಕಾರ್ಯಗಳು ದೇವರ ಸುವರ್ಣ ನಿಯಮಗಳು ಇವುಗಳ ಸೂಕ್ತ ಸೂಚನೆಗಳನ್ನು ನೀಡಿದ ನಂತರ ಅಂತಹ ತಂದೆ ತಾಯಿಗಳು ದೇವರ ವಾಕ್ಯವನ್ನು ಬೋಧಿಸುವ ತಮ್ಮ ಸ್ವಂತ ಅಭ್ಯಾಸದಲ್ಲಿ ಬಲ ಹೊಂದುವಿಕೆಯನ್ನು ಕಂಡುಕೊಳ್ಳುತ್ತಾರೆ. ನಮ್ಮ ಬೋಧನೆಗಳಿಗೆ ತಾವೇ ಉತ್ತಮ ಉದಾಹರಣೆಗಳಾಗಿರಬೇಕೆಂದು ಬಯಸುತ್ತಾರೆ ಮತ್ತು ಶಿಶುಗಳ ಮನಸ್ಸು ಸಹ ತಮ್ಮ ದೈನಂದಿನ ಜೀವನದಲ್ಲಿ ಧರ್ಮದ ನಿಯಮಗಳಲ್ಲಿ ಪಾಲಿಸಬಲ್ಲದು ಎಂಬುದನ್ನು ಗ್ರಹಿಸಿಕೊಳ್ಳುತ್ತದೆ. ಅಂತಹ ತಂದೆ ತಾಯಿಗಳು ದೈವಿಕವೆಂದು ತಾವು ಪೋಷಿಸಿದ ಮಟ್ಟಕ್ಕೆ ಹತ್ತಿರವಾಗಿ ಜೀವಿಸಲು ಬಯಸುತ್ತಾರೆ. ಯಾವುದಾದರೂ ಒಂದು ವಿಶೇಷ ಶ್ರೇಣಿಯಲ್ಲಿ ವಿಫಲರಾದಲ್ಲಿ ಅವರ ಈ ವಿಫಲತೆಯನ್ನು ಅದರ ತಿಳುವಳಿಕೆಯುಳ್ಳವರ ಮುಂದೆ ಒಂದೇ ವೇಳೆ ಅವರು ತಮ್ಮ ಮಕ್ಕಳೇ ಆದರೂ ಅವರ ಮುಂದೆ ಅರಿಕೆ ಮಾಡುವುದರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಎಲ್ಲಾ ತಂದೆ ತಾಯಿಗಳು ಮಕ್ಕಳು ದೈವಿಕ ಮಟ್ಟವನ್ನು ಮೆಚ್ಚಿಕೊಳ್ಳಲು ಮತ್ತು ಕರ್ತನ ಕರುಣೆ ಮತ್ತು ಕ್ಷಮಾಪಣೆಯನ್ನು ಕಂಡುಕೊಳ್ಳಲು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಅನಿಯಮಿತವಾಗಿ ಸಂಭವಿಸುವ ತಂದೆ ತಾಯಿಗಳ ಕೊರತೆಗಳು ಮಕ್ಕಳಿಗೆ ನಮ್ರತೆಯಲ್ಲಿ ಮತ್ತು ದೇವರ ನಿಯಮಗಳಿಗೆ ಬದ್ಧರಾಗುವ ಒಂದು ಪಾಠವಾಗಿ ಬಿಡುತ್ತದೆ. ನಾಲ್ಕನೆಯದಾಗಿ, ಭಾನುವಾರ ಶಾಲೆಯ ಯೋಗ್ಯವಾದ ಕಾರ್ಯಗಳ ಬಗ್ಗೆ ಅನೇಕರು ಬಹಳ ದೊಡ್ಡ ತಪ್ಪನ್ನು ಸ್ಪಷ್ಟವಾಗಿ ಮಾಡುತ್ತಾರೆ. ಅವರ ಆಲೋಚನೆಯ ಪ್ರಕಾರ ಕರ್ತನು ಮತ್ತು ಅಪೋಸ್ತಲರುಗಳು ಸಭೆಗಳಲ್ಲಿ ಇಂದಿನ ಭಿನ್ನ ಪಂಥವನ್ನಾಗಿ ಸ್ಥಾಪಿಸದೆ ತಪ್ಪು ಮಾಡಿದ್ದಾರೆ. ಅವರು ಕ್ರಿಸ್ತನ ಸಭೆಯನ್ನು ವಿಭಜಿಸುವುದರಿಂದ ತಾವೊಂದು ಬಲು ವಿವೇಕಯುತ ಕಾರ್ಯವೆಂದೆನಿಸುತ್ತಿದ್ದೇವೆಂದು ಅವರು ಊಹಿಸುತ್ತಾರೆ. ವಿವಿಧ ಪಂಗಡಗಳಿಂದ ಮತ್ತು ವಿಶ್ವಾಸದರಿಕೆಯ ವ್ಯತ್ಯಾಸಗಳಿಂದ ಒಬ್ಬನೇ ಕರ್ತನು, ಒಂದೇ ನಂಬಿಕೆ, ಒಂದೇ ದೀಕ್ಷಾ ಸ್ನಾನ, ಒಂದೇ ಸಭೆ ಎಂಬ ಕರ್ತನ ಯೋಜನೆಯನ್ನು ಅನುಸರಿಸುವುದಕ್ಕಿಂತ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬಹುದೆಂದು ಅವರು ತಿಳಿಯುತ್ತಾರೆ. ಮೊದಲು ಪ್ರಾರಂಭಗೊಂಡ ಭಾನುವಾರ ಶಾಲೆಯು ಸಾಕಷ್ಟು ಅನುರೂಪವಾಗಿಯೇ ಇತ್ತು. ಇಂಗ್ಲೆಂಡ್ ದೇಶದಲ್ಲಿ ಗ್ಲೋಸೆಸ್ಟರ್ ಇದೊಂದು ಹರಕಬರಕವಾದ ಶಾಲೆಯ ರೂಪದಲ್ಲಿ ಕ್ರಿಸ್ತಶಕ 1781 ಪ್ರಾರಂಭಗೊಂಡಿತ್ತು. ಗ್ಲೋಸೆಸ್ಟರ್ ಜರ್ನಲ್ನ ಸಂಪಾದಕರಾಗಿದ್ದ ರಾಬರ್ಟ್ ರೈಕರ್ಸ್ ಎಂಬ ಕ್ರೈಸ್ತ ವ್ಯಕ್ತಿಯೊಬ್ಬನು 4 ಮಂದಿ ಕ್ರೈಸ್ತ ಮಹಿಳೆಯರನ್ನು 10-14 ವರ್ಷ ಪ್ರಾಯದ ಮಕ್ಕಳಿಗೆ ಓದುವ, ಬರೆಯುವ, ಹೊಲಿಯುವ ಇತ್ಯಾದಿ ಶಿಕ್ಷಣವನ್ನು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸರಿ ಮಧ್ಯಾಹ್ನದವರೆವಿಗೆ ಕೊಡುವಂತೆ ನೇಮಿಸಿದನು. ಮಧ್ಯಾಹ್ನದ ನಂತರ ಅವರಿಗೆ ಸತ್ಯವೇದ ಸಂಬಂಧಿತವಾದ ಪ್ರಶ್ನೋತ್ತರ ಬೋಧನೆಯನ್ನು ನೀಡಿ ದೇವಾಲಯಕ್ಕೆ ಕರಕೊಂಡು ಹೋಗಬೇಕಿತ್ತು. ಇಂತಹ ಅಲ್ಪ ಆರಂಭದಿಂದ ಇಂದಿನ ಮಹಾಭಾನುವಾರ ಶಾಲೆಗಳು ಬೆಳೆದು ಬಂದವು.
ಇದರ ಯೋಜನೆಯು ಸ್ಪಷ್ಟವಾಗಿ ಬೆಳೆಯದೆ ಮತ್ತು ಕರ್ತನು ಮತ್ತು ಅದರ ಅಪೋಸ್ತಲರುಗಳ ಆಚಾರ ಪದ್ಧತಿಗಳ ವಿರುದ್ಧವಾಗಿ ಇವೆ ಇರಲೇ ಇಲ್ಲ. ಯಾವಾಗ ಕ್ರೈಸ್ತ ತಂದೆ ತಾಯಿಗಳು ಕ್ರೈಸ್ತ ಶಿಕ್ಷಕ ಸ್ಥಾನದಿಂದ ಸ್ಥಾನಪಲ್ಲಟಗೊಳಿಸಿದಾಗಲೇ ಸಾಮರಸ್ಯವು ಹದಗೆಟ್ಟಿತು ಎಂಬುವಂಥದ್ದೇ.